ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿರಬೇಕು ಅಂತ ಕೋರ್ಕೊಳ್ತಾ ಇದ್ದೀನಿ. ಇವತ್ತು ನಾನು ನಿಮ್ಗೆ ಹೇಳ್ತಾ ಇರೋವಂಥ ವಿಷಯ, ಈ ಥರ ಒಂದು ವ್ಯವಸ್ಥೆ ನಮ್ಮ ಹತ್ರ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ನಮಗೂ ರೀಸೆಂಟಾಗಿ ಗೊತ್ತಾಗಿದ್ದು, ನನ್ನ ಮಗಳು ಹುಟ್ಟಿದಾಗಲೇ ಗೊತ್ತಾಗಿದ್ದು. ನನ್ನ ಮಗಳು ಹುಟ್ಟಿದ್ದು ಇಲ್ಲೇ ಜೆ ಪಿ ನಗರಲ್ಲಿರೋವಂಥ ಮಿಲನ್ ಹಾಸ್ಪಿಟಲಲ್ಲಿ. ಅಲ್ಲಿ ಒಬ್ಬರು ಲ್ಯಾಕ್ಟೇಷಿಯನ್ ನನಗೆ ಪರಿಚಯ ಆದರು, ಅವ್ರು ಹೇಳಿದ್ದು ಈ ವಿಷಯನ. ಅಂದರೆ ಎಲ್ಲರಿಗೂ ಸುಮಾರು ಜನಕ್ಕೆ ಹುಟ್ಟಿದ ತಕ್ಷಣ ಅಂದರೆ ಆವತ್ತಿನ ದಿವಸನೇ ಹಾಲು ಚೆನ್ನಾಗಿ ಬರೋದಿಲ್ಲ, 3 ಡೇಸಿಂದ ಒಂದು 1 ವೀಕ್ವರೆಗೂ ಟೈಮ್ ತೊಗೊಳತ್ತೆ ಅಂತ. ಅಲ್ಲಿ ತನಕ ಡಬ್ಬಿ ಹಾಲು ಅದೆಲ್ಲ ಕೊಡ್ತಾರಂತೆ. ಸೊ ನನಗೆ ಆವತ್ತಿನ ದಿವಸದಿಂದನೇ ಇದ್ದಿದ್ದರಿಂದ ನಿಮಗೆ ಹಾಲು ಚೆನ್ನಾಗಿದೆ, ಸಾಧ್ಯ ಆದರೆ ನಿಮ್ಮ ಹಾಲನ್ನು ಡೊನೇಟ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ಬಿಟ್ಟು ಆ ಅವೇರ್ನೆಸ್ನ ಅವ್ರು ನನಗೆ ಕೊಟ್ಟರು. ಅದು ನೋಡಿದಾಗ ನಮ್ಗೆ ಗೊತ್ತಿರಲಿಲ್ಲ, ಅಲ್ಲಿ ತನಕ ನನಗಂತೂ ಗೊತ್ತೇ ಇರಲಿಲ್ಲ ಈ ಥರ ಇದೆ ಅಂತ ಹೇಳಿಬಿಟ್ಟು. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದಾಗ ಅವ್ರನ್ನ ಕೇಳಿದೆ ಯಾವ ರೀತಿ ಏನು ಅಂತ ಕೇಳಿದಾಗ, ನನಗೆ ಯಾಕಂದರೆ ನಮಗೆ ಯೂಶ್ವಲಿ ಗೊತ್ತಿರೋದೇನು ಈ ಬ್ಲಡ್ ಬ್ಯಾಂಕ್ಸ್ ಎಲ್ಲ ಇರುತ್ತೆ, ಬೇರೆ ಬೇರೆ ಥರ ಡೊನೇಷನ್ ಸೆಂಟರ್ಸ್ ಎಲ್ಲ ಇರುತ್ತೆ ಅಂತ ಹೇಳ್ಬಿಟ್ಟು ಗೊತ್ತು. ಬಟ್ ಆದರೆ ಈ ಥರ ಎದೆ ಹಾಲಿನ ಒಂದು ಡೊನೇಷನ್ ಸೆಂಟರ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿರಲಿಲ್ಲ. ಸೊ ನಾನು ಆವಾಗ ಒಂದು 3 ಮಂತ್ಸ್ ನಾನು ಇಲ್ಲಿ ಇರಲಿಲ್ಲ ಬ್ಯಾಂಗ್ಳೂರಲ್ಲಿ, ನಾನು ಬಂತನಕ್ಕೆ ಅಂತ ಹೋಗಿದ್ದೆ. ಆಮೇಲೆ 3 ಮಂತ್ಸ್ ಆದ ನಂತರ ನಾನು ಬಂದು ಮತ್ತೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದೆ. ಏನು ಮೇಡಮ್ ಈ ಥರ ಹೇಳಿದ್ರಲ್ವ ನೀವು, ಈ ರೀತಿ ಕೊಡ್ಬೋದಾ ಏನು ಅಂತ ಹೇಳಿಬಿಟ್ಟು. ಏನಿಲ್ಲ, ಅವ್ರು ನನಗೆ ಕೇಳಿದರು ಮಗು ವೆಯ್ಟ್ ಎಷ್ಟಿದೆ ಆ್ಯಂಡ್ ಮಗುಗೆ ಎಷ್ಟು ತಿಂಗಳು ಇವಾಗ ಅಂತೆಲ್ಲ ಹೇಳಿ. ಸೊ ನಾನು ಅದನ್ನು ಫುಲ್ ಡೀಟೇಲ್ಸ್ ಅವ್ರಿಗೆ ಹೇಳಿದ್ದೆ. ಈ ಹಾಲನ್ನು ಎದೆ ಹಾಲನ್ನು ಕೊಡೋದಕ್ಕೆ ಯಾರ್ಯಾರು ಎಲಿಜಿಬಲ್ ಅಂದರೆ ಅರ್ಹರು ಅಂತ ಹೇಳ್ತೀವಲ್ಲ ಅದು. ಸೊ ಯಾರು ಎಲಿಜಿಬಲ್ ಅಂತ ಅಂದರೆ, ಇವಾಗ ಫಾರ್ ಎಕ್ಸಾಂಪಲ್ ನಮಗೆ ಇವಾಗ ಸ್ಟಾರ್ಟಿಂಗಲ್ಲಿ ನಮ್ಮ ಡೆಲಿವರಿ ಆಗೋ ಟೈಮಲ್ಲಿ ನಮ್ಗೆ ಒಂದೊಂದು ಚಾರ್ಟ್ ಕೊಡ್ತಾರೆ, ಅಂದರೆ ಟೆಸ್ಟ್ ಎಲ್ಲ ಮಾಡಿಸ್ತಾರೆ, ಹೆಚ್ ಐ ವಿ ಟೆಸ್ಟು ಈ ಥರದ್ದೆಲ್ಲ ನಿಮ್ಗೆ ಆಗಿರ್ಬೋದು, ನನಗೂ ಆಗಿತ್ತು. ಸೊ ಅದು ಬಿಫೋರ್ 3 ಮಂತ್ಸ್ ಒಳಗಡೆ ಆಗಿರಬೇಕು, ನೀವು ಕೊಡೋಕ್ಕಿಂತ ಮುಂಚೆ ಕೊಡೋ ಹಾಲು ಡೊನೇಟ್ ಮಾಡೋದಕ್ಕೂ ಅದಕ್ಕೂ ಜಸ್ಟ್ 3 ಮಂತ್ಸ್ ಗ್ಯಾಪಲ್ಲಿ ನಿಮ್ಮ ಹತ್ರ ಆ ರಿಪೋರ್ಟ್ ಇದ್ದರೆ ಆ ರಿಪೋರ್ಟ್ ಒಂದು ಕೇಳ್ತಾರೆ. ಯಾಕಂದರೆ ನಮ್ಮಲ್ಲಿ ಏನಾದರೂ ಅಲರ್ಜಿಸ್ ಆ ಥರ ಇದೆಯಾ ಅಥವಾ ಏನು ಅಂತೆಲ್ಲ ಕೇಳ್ಕೊತಾರೆ ಅವರು. ನಾನು ಕಾಲ್ ಮಾಡಿದಾಗ ನಾನು ನಡೆದಿರೋಂಥ ಪ್ರೊಸೀಜರ್ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಕಾಲ್ ಮಾಡಿದಾಗ ನನಗೆ ಆ ರಿಪೋರ್ಟ್ ಒಂದು ಕೇಳಿದರು, ನನ್ನ ಹತ್ರ ಆ ರಿಪೋರ್ಟ್ ಇರಲಿಲ್ಲ. ಸೊ ಹಾಗಾಗಿ ಒಂದು ನರ್ಸನ್ನು ಅವ್ರು ಕಳಿಸಿದ್ರು ನನ್ನ ಬ್ಲಡ್ ಸ್ಯಾಂಪಲ್ ತೊಗೊಂಡು ಹೋಗೋದಕ್ಕೆ. ಸೊ ಅವ್ರ ಬ್ಲಡ್ ಸ್ಯಾಂಪಲ್ ತೊಗೊಂಡು ಹೋಗಿ ಆ ರಿಪೋರ್ಟಲ್ಲಿ ನೆಗೆಟಿವ್ ಬಂದಾದಮೇಲೆ ಮುಂದಿನ ಪ್ರೊಸೀಜರ್ಗೆ ಸ್ಟೆಪ್ ಹಾಕಿದ್ರು. ನನಗೊಂದು ಇದನ್ನು ಕಳಿಸಿದ್ರು, ಪಂಪಿಂಗ್ ಮಿಷಿನ್ ಇರುತ್ತಲ್ಲ, ಮಿಲ್ಕ್ ಪಂಪ್ ಮಾಡೋದು ಮಿಷಿನ್ ಇರುತ್ತಲ್ಲ, ಅದು ತುಂಬ ಕಾಸ್ಟ್ಲಿ ಇತ್ತು. ಲೈಕ್ ಅದು ಮೆಟಡೆಲ ಕಂಪನಿದು, ಒಂದು 1.5 ಲಕ್ಷ ಆಗುತ್ತಂತೆ. ನಾನು ಅದನ್ನು ಕೇಳಿದಾಗ ಶಾಕ್ ಆಯಿತು, ಇಷ್ಟು ಕಾಸ್ಟ್ಲಿ ಇದು ಅಂತಂದಾಗ ಅವ್ರು ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ ಅಂತಲೇ ಹೇಳಿದ್ದು ನನಗೆ. ಸೊ ನಾನು ಅಷ್ಟು ಕಾಸ್ಟ್ಲಿ ಇದಲ್ವಾ, ಸೊ ದಟ್ ನಾವು ಜವಾಬ್ದಾರಿಯಿಂದ ಅದನ್ನ ಹುಷಾರಾಗಿ ನೋಡ್ಕೋಬೇಕಾಗತ್ತೆ. ಆಮೇಲೆ ಅದ್ರ ಜೊತೆಗೆ ಒಂದು 2 ಪಂಪಿಂಗ್ಗೆ ಹಾಲು ಪಂಪ್ ಮಾಡೋದಕ್ಕೆ 2 ಬಾಟ್ಲ್ ಕೊಟ್ಟಿರ್ತಾರೆ, ಅದ್ರ ಜೊತೆಗೆ ಒಂದು 15 ಬಾಟಲ್ಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ ನೀವು ಹಾಲು ಸ್ಟೋರ್ ಮಾಡಿಡೋದಕ್ಕೆ. ನಿಮಗೆ ದಿನದಲ್ಲಿ ಎಷ್ಟು ಸ್ಟೋರ್ ಮಾಡೋಕ್ಕಾಗತ್ತೆ ಅಷ್ಟು ಸ್ಟೋರ್ ಮಾಡ್ಬೋದು. ಇವಿಲ್ಲಪ್ಪ ಇವತ್ತು ನಾನೊಂದು 50 ml ಸ್ಟೋರ್ ಮಾಡೋಕ್ಕಾಯಿತು ಪರವಾಗಿಲ್ಲ, ಅದಕ್ಕೆ ಯಾರು ಏನು ಅನ್ನೋದಿಲ್ಲ, ನಿಮ್ಮ ಕೈಲಿ ಎಷ್ಟಾಗತ್ತೋ ಅಷ್ಟು. ನಾವು ಮಾಡ್ತಾ ಇರೋದು ಒಂದು ಪುಣ್ಯದ ಕೆಲಸ, ನೀನು ಇಷ್ಟು ಯಾಕೆ ಮಾಡಿಲ್ಲ ಇಷ್ಟು ಯಾಕೆ ಮಾಡಿದೀಯ ಅಂತ ಯಾರೂ ಕೇಳೋದಿಲ್ಲ. ಸೊ ಹಾಗಾಗಿ ಒಂದು ನಾನಂತೂ ಒಂದು 50 ml ಈ ಥರದೆಲ್ಲೂ ಸ್ಟೋರ್ ಮಾಡ್ತಾ ಇದ್ದೆ. ನಾನು ಫ್ರಿಜ್ಗೆ ಇಟ್ಕೊತಾ ಇದ್ದೆ ಆ ಬಾಟಲ್ನ, ಆ ಫ್ರಿಜ್ಗೆ ಇಟ್ಬಿಟ್ಟು ಎಷ್ಟೆಷ್ಟು ಪಂಪ್ ಮಾಡ್ತೀನೋ ಆ ಹಾಲನ್ನೆಲ್ಲ ಅದಕ್ಕೆ ಹಾಕ್ತಾ ಇದ್ದೆ. ಅದು 24 ಅವರ್ಸ್ ಮಾತ್ರ ನಾವು ಇಡೋಕ್ಕಾಗೋದು. ಒಂದು ಎದೆ ಹಾಲನ್ನು ನಾವು ಹೊರಗಡೆ ಇಡ್ಬೋದು 4 ಅವರ್ ತನಕ ಫ್ರಿಜ್ಜಲ್ಲಿ, 24 ಅವರ್ಸ್ವರೆಗೂ. ಹಾಗೆ ಆ ಹಾಲನ್ನು ನಾವು ಫ್ರೀಜರಲ್ಲಿ ಇಟ್ವಿ ಅಂತಂದರೆ ಅದು 6 ತಿಂಗಳ ಪರಿ ಡೇಟ್, ಅದಕ್ಕೆ 6 ತಿಂಗಳ ತನಕ ಇರತ್ತಂತೆ ನೋಡಿ ಅಲ್ವಾ, ಅದಕ್ಕೆ ತಾಯಿ ಹಾಲು ಅಂತಾರೇನೋ. ಸೊ ಹಾಗಾಗಿ ಆ ಹಾಲನ್ನು ಆ ರೀತಿ ಇಟ್ಕೋಬಹುದು ಅಂತ ಹೇಳಿದರು ನನಗೆ. ಅಂದರೆ ನಿಮ್ಮ ನರ್ಸ್ ಬರ್ತಾರೆ, ನರ್ಸ್ ಬಂದುಬಿಟ್ಟು ಎಲ್ಲನೂ ಡೀಟೇಲಾಗಿ ಹೇಳ್ಕೊಡ್ತಾರೆ ನೀವು ಯಾವ ರೀತಿ ಇಟ್ಕೋಬೇಕು, ಯಾವ ರೀತಿ ಎದೆ ಹಾಲನ್ನು ಪಂಪ್ ಮಾಡಬೇಕು ಈ ಥರದ್ದೆಲ್ಲನೂ ಅವ್ರು ನಿಮಗೆ ನೀಟಾಗಿ ಗೈಡ್ ಮಾಡ್ತಾರೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ದರೆ ನೀವು ಅವ್ರಿಗೆ ಕಾಲ್ ಮಾಡ್ಬೋದು, ಇದರ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಾಸ್ಟಲ್ಲಿ ಕೊಡ್ತೀನಿ. ಹಾಗೆಯೇ ಈ ಹಾಲು ಯಾವ ಮಕ್ಕಳಿಗೆ ಉಪಯೋಗ ಆಗುತ್ತೆ, ಇವಾಗ ಸುಮಾರು ಜನ ತಾಯಂದಿರಿಗೆ ಇಮ್ಮಿಡಿಯೇಟಾಗಿ ಹಾಲು ಬರಲ್ಲ, ನಾನು ಮೊದಲೇ ಹೇಳಿದ ಹಾಗೆ ಹಾಲು ಬರಲ್ಲ ಇಮಿಡಿಯೇಟಾಗಿ, ಒಂದು 2 to 3 ಡೇಸ್ ಆದ್ರೂ ಹಿಡಿಸುತ್ತಂತೆ. ಅಲ್ಲಿ ತನಕ ಕೆಲವು ಮಕ್ಕಳಿಗೆ ಅಷ್ಟು ಇಮ್ಯುನಿಟಿ ಇರೋದಿಲ್ಲ, ಹಾಗಾಗಿ ತಾಯಿ ಹಾಲನ್ನೇ ಕೊಡ್ತಾರೆ. ಮತ್ತು ಈ ಹಾಲು ಪ್ರೀಮೆಚೂರ್ ಬೇಬೀಸ್ಗೆ, ಮತ್ತು ಕೆಲವೊಂದು ಅನಿಮಿಕ್ ಇರುವಂಥ ಮಕ್ಕಳಿಗೆ, ಹಾಗೆ ಕೆಲವೊಂದು ತಾಯಂದಿರು ಬಿಟ್ಟೋಗಿರ್ತಾರಲ್ಲ ಪಾಪ ಅನಾಥ ಮಕ್ಕಳಿಗೂ ಸಹ ಕೊಡ್ತಾರೆ, ಅವರು ತುಂಬ ವೀಕ್ ಇದ್ದರೆ ಅಂಥ ಮಕ್ಕಳಿಗೂ ಸಹ ನಾವು ದಾನ ಮಾಡುವಂಥ ಈ ಹಾಲು ಹೋಗುತ್ತೆ. ಇದಕ್ಕೆ ನೀವೇನಾದರೂ ಸ್ಪೆಷಲ್ ಡಯಟ್ ಮೇಂಟೈನ್ ಮಾಡಬೇಕಾಗತ್ತಾ? ಗಂಡು ಮಕ್ಕಳಿಗೆ ಆದರೆ ಒಂಥರ ಇರ್ತಾರೆ, ಹೆಣ್ಮಕ್ಳಾದರೆ ಒಂಥರ ಇರುತ್ತೆ, ನನಗೆ ಈ ಥರ ಡೌಟ್ಸು ಇತ್ತು. ಆಗ ನರ್ಸ್ ಬಂದಿದ್ರಲ್ವ, ನರ್ಸ್ ಹಾಗೆ ಡಾಕ್ಟರು ಸಹ ಇರ್ತಾರೆ, ಅವ್ರನ್ನ ನಾನು ಕೇಳಿಕೊಂಡೆ, ಅಲ್ಲ ಇವಾಗ ನನಗೆ ಗರ್ಲ್ ಬೇಬಿ ಇರೋದು, ಈ ಹಾಲನ್ನು ನಾನು ಬಾಯ್ ಬೇಬಿ ಕೊಡ್ಬೋದಾ ಈ ಥರದ್ದೆಲ್ಲ ಕೇಳಿದಾಗ, ಆ ಥರದ್ದೆಲ್ಲ ಏನೂ ಇರೋದಿಲ್ಲ, ನೀವೇನು ತಿಂತಿದ್ರೋ ನಾರ್ಮಲ್ ಆಗಿ ತಿನ್ನಿ,
ಆಯಿತಾ, ನಾರ್ಮಲ್ ಆಗ್ತೀನಿ, ಹೆಲ್ದಿ ಡಯಟ್ ಮೇಂಟೈನ್ ಮಾಡಿ, ಅಂದರೆ ಈ ಕುರುಕ್ಲು ಜಂಕ್ ಅವೆಲ್ಲ ತಿನ್ನೋಕ್ಕೆ ಹೋಗಬೇಡಿ ಅಂತಲೇ ಹೇಳಿದ್ದು. ಸೊ ನಾನು ಯೂಶ್ವಲಿ ನನ್ನ ಮಗಳ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಕುಡಿದೇ ಕುಡಿತಿದ್ದೆ, ಆಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿಂತಾ ಇದ್ದೆ. ನಾನು ಸೊಪ್ಪು ತರಕಾರಿ ತಿನ್ನೋದನ್ನ ಬಿಟ್ಟಿದ್ದೆ, ಯಾಕಂದರೆ ನನ್ನಲ್ಲಿ ಹಾಲಿನ ಹಾಲು ಜಾಸ್ತಿ ಇತ್ತು. ಸೊ ಅದನ್ನು ತಿಂದರೆ ಇನ್ನೂ ಫ್ಲೋ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಬಿಟ್ಟಿದ್ದೆ. ಬಟ್ ನಾನು ಯಾವಾಗ ಈ ಹಾಲನ್ನು ಡೊನೇಟ್ ಮಾಡೋಕ್ಕೆ ಶುರು ಮಾಡಿದ್ದೆ, ಆವಾಗ ನಾನು ಸೊಪ್ಪು ತರಕಾರಿ ಇನ್ನೂ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡಿದೆ. ಯಾಕಂದರೆ ಅವು ಹೋಗೋದು ಚಿಕ್ಕ ಮಕ್ಕಳಿಗೆ ಅಲ್ವಾ, ಸೊ ಹಾಗಾಗಿ ಅವರು ಸಹ ಹೆಲ್ದಿಯಾಗಿರಬೇಕು, ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾನೊಂದು ಒಳ್ಳೆ ಹೆಲ್ದಿ ಡಯಟ್ನ ಅಳವಡಿಸ್ಕೊಂಡಿದ್ದೆ. ನಿಮಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನೀವು ಕೂಡ ಈ ಥರ ಮಾಡಬಹುದು. ನನಗೆ ನನ್ನ ಹಸ್ಬೆಂಡ್ ತುಂಬ ಸಪೋರ್ಟಿವ್ ಇದ್ದರು. ನಾನು ಫಸ್ಟ್ ಟೈಮ್ ನಾನು ಅವ್ರಿಗೆ ಹೇಳಿದಾಗ ಅವ್ರಿಗೂ ಸಹ ಇದು ತುಂಬಾ ಆಶ್ಚರ್ಯ ಅನಿಸಿತ್ತು, ಆ್ಯಂಡ್ ಅವ್ರಿಗೂ ಕೂಡ ಇದು ತುಂಬ ಇಷ್ಟವಾಗಿರುವಂಥ ಒಂದು ಪ್ರಾಸೆಸ್ ಅನ್ನಿಸ್ತು. ಸೊ ಅವರೂ ಸಹ ಸರಿ ಮಾಡು ಅಂತ ಹೇಳಿದ್ರು. ಬಟ್ ಆದರೆ ನನ್ನ ಮಗಳಿಗೆ 4 ತಿಂಗಳಾಗಿರೋ ಮಗು ಇತ್ತು, ಹಾಗಾಗಿ ನಾನೊಂದು 2.5 ತಿಂಗಳೇ ಕೊಡೋಕ್ಕಾಗಿತ್ತು, ಯಾಕಂದರೆ ಜಾಸ್ತಿ ದಿನ ಕೊಡೋಕ್ಕಾಗಲಿಲ್ಲ. 6 ತಿಂಗಳಾದ ನಂತರ ಡಾಕ್ಟರೇ ನಿಮಗೆ ಹೇಳ್ತಾರೆ ಸ್ಟಾಪ್ ಮಾಡಿ, ಬೇಡ, ಮಗುಗೆ ಬೇಕಾಗತ್ತೆ ಹಾಲು ಅಂತ ಹೇಳಿಬಿಟ್ಟು. ಸೊ ಹಾಗಾಗಿ ನಾನು ಬರೀ 2.5 ತಿಂಗಳು ಕೊಟ್ಟಿದ್ದು. ಒಂದು ದಿನಕ್ಕೆ ನಾನು 250 ml ಅಷ್ಟು ಹಾಲನ್ನು ಕಲೆಕ್ಟ್ ಮಾಡಿ ಇಡ್ತಾ ಇದ್ದೆ. ಸೊ ಎವ್ರಿ 12 ಡೇಸ್ಗೆ ಹಾಗೆ ಬರೋ ಅಂಥ ಒಂದು 15 ಬಾಟಲ್ಸ್ನೂ ನಾನು ಕಳಿಸ್ಕೊಳ್ತಾ ಇದ್ದೆ. ಅವ್ರು ಬರಬೇಕಾದ್ರೆ ಮತ್ತೆ ನನಗೆ ಎಂಟಿ ಬಾಟಲ್ಸ್ ಕೊಟ್ಬಿಟ್ಟು ಹೋಗ್ತಾಯಿದ್ರು. ಈ ಥರ ನಾನು 2.5 ತಿಂಗಳು ನಾನು ಕೊಟ್ಟಿದ್ದೆ. ಸೊ ಈ ವಿಡಿಯೋಯಿಂದ ನಿಮಗೂ ಸಹ ತುಂಬ ಹೆಲ್ಪ್ ಆಗಬಹುದು. ಮತ್ತು ಈ ಇನ್ನೊಂದು, ಈ ಹಾಲನ್ನು ಅವರು ಫ್ರೀಯಾಗಿ ಕೊಡ್ತಾರಾ ಅಥವಾ ದುಡ್ಡಿಗೆ ಮಾರ್ತಾರಾ ಅಂತಲೂ ನಾನು ಕೇಳಿದ್ದೆ. ಇಲ್ಲ ಅಂತೆ, ಅವರು ದುಡ್ಡಿಗೆ ಮಾರ್ತಾರೆ ಅಂತಲ್ಲ, ಮಿನಿಮಮ್ ಚಾರ್ಜಸ್ ಅಂತೂ ಅವರು ಚಾರ್ಜ್ ಮಾಡ್ತಾರಂತೆ. ಯಾಕಂತಂದರೆ ಅವ್ರಿಗೂ ಸಹ ಬೇಕಲ್ವಾ ಅಷ್ಟು 3.5 ಲಕ್ಷದ್ದು ಒಂದು ಆ ಮೆಷಿನನ್ನು ನಮಗೆ ಕೊಟ್ಬಿಟ್ಟು ಹಾಲನ್ನು ಕಲೆಕ್ಟ್ ಮಾಡಿ ಇಡ್ತಾ ಇದ್ದಾರೆ, ಅದ್ರ ಟ್ರಾವೆಲ್ ಎಕ್ಸ್ಪೆನ್ಸಸ್ಸು ಈ ಥರದ್ದೆಲ್ಲ ಇರುತ್ತೆ. ಸೊ ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಅವರು ಫ್ರೀಯಾಗೇ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರಂತೆ, ಈ ಥರದ್ದೆಲ್ಲನೂ ಡೊನೇಟ್ ಮಾಡ್ತಾರಂತ ಅವರು. ಆದರೆ ಅದೇ ಪ್ರೈವೇಟ್ ಹಾಸ್ಪಿಟಲ್ಸಲ್ಲಿ ಇರೋವಂಥ ಮಕ್ಕಳಿಗೆ ಬೇಕಾಗಿದೆ ಅಂತಂದರೆ ಅದಕ್ಕೆ ಮಿನಿಮಲ್ ಚಾರ್ಜಸ್ ಅಂತ ಅವರು ಚಾರ್ಜ್ ಮಾಡ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ. ಹೋಪ್ ಸೊ ಇದೊಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೀನಿ. ಸೊ ನೀವು ಸಹ ಈ ಒಂದು ಪುಣ್ಯಕ್ಕೆ ಭಾಗಿ ಆಗ್ಬೋದು ಅನ್ನೋ ಕಾರಣದಿಂದ ನಾನು ಈ ವಿಡಿಯೋ ಮಾಡ್ತಾ ಇರೋದು. ನಿಮ್ಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ನಾನು ಅನ್ಕೊತೀನಿ. ಇದು ಇನ್ಫಾರ್ಮೇಟಿವ್ ವಿಡಿಯೋ ಅಂತ ನಿಮ್ಗೆ ಅನಿಸಿದ್ರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ಜನಕ್ಕೆ ಶೇರ್ ಮಾಡಿ. ಯಾಕಂದರೆ ನಂತರನೇ ಬೇಕಾದಷ್ಟು ಜನ ಇರ್ತಾರೆ ಅವ್ರಿಗೆ ಈ ವಿಡಿಯೋ ಇಂಥ ಒಂದು ವ್ಯವಸ್ಥೆ ನಮ್ಮಲ್ಲಿ ಇದೆ ಅಂತಲೇ ಗೊತ್ತಿರೋದಿಲ್ಲ. ಸೊ ಹಾಗೆ ನೀವು ದಯವಿಟ್ಟು ಲೈಕ್ ಕೂಡ ಮಾಡಿ, ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.